ವರುಣ ರಣಕಣ ದಿನದಿಂದ ದಿನಕ್ಕೆ ರಂಗನ ಪಡೆದುಕೊಳ್ತಾ ಇದೆ ಚುನಾವಣೆಯ ಕಾವು ಜಾಸ್ತಿ ಆಗ್ತಾ ಇದೆ ವರುಣಾದಲ್ಲಿ ಶತಾಯ ಗತಾಯ ಸಿದ್ದರಾಮಯ್ಯನವರನ್ನು ಮಖಾಡ ಕೆಡಬೇಕು ಅಂಥೇಳಿ ಬಿ ಜೆ ಪಿ ನಾನಾ ರೀತಿಯ ತಂತ್ರ ರಣತಂತ್ರ ಪ್ರತಿತಂತ್ರವನ್ನು ಇಣಿತಾ ಇದೆ ಇದಕ್ಕೆ ಪೂರಕ ಎಂಬಂತೆ ಹಳೆಯ ದುಷ್ಮನನ್ನು ಈಗ ಅಖಾಡಕ್ಕೆ ಬಿಡಲಿಕ್ಕೆ ಬಿ ಜೆ ಪಿ ಮುಂದಾಗಿದೆ ಹಾಗಾದರೆ ಆ ಹಳೆ ದುಷ್ಮನ್ ಯಾರು ಬಿ ಸಿದ್ದರಾಮಯ್ಯನವರಿಗೆ ಅವರು ಹೇಗೆ ಕಂಟಕವಾಗಿ ಕಾಡಬಹುದು ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಮತ್ತಷ್ಟು ರಣರೋಚಕವಾಗಲಿದೆ ವರುಣ ಕದನ ಸಿದ್ದು ವಿರುದ್ಧ ಹಳೆ ಮುಯಿ ದಲಿತ ನಾಯಕ ಅಖಾಡಕ್ಕೆ ನಾಳೆಯಿಂದ ವರುಣಾದಲ್ಲಿ ಶ್ರೀನಿವಾಸ್ ಪ್ರಸಾದ್ ಪ್ರಚಾರ ಸಿದ್ದರಾಮಯ್ಯ ವಿರುದ್ಧ ಎರಡ್ ಸಾವಿರದ ಹದಿನೇಳರ ನಂಜನಗೂಡು ಉಪಚುನಾವಣೆ ಸೋಲಿನ ಮುಯಿ ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಅಖಾಡಕ್ಕಿಳಿಯಲು ಸಂಸದ ಶ್ರೀನಿವಾಸ್ ಪ್ರಸಾದ್ ನಿರ್ಧರಿಸಿದ್ದಾರೆ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ದಲಿತ ಸಮುದಾಯದ ಮತಗಳು ಕೂಡ ನಿರ್ಣಾಯಕ ಪಾತ್ರ ವಹಿಸಲಿವೆ ಕಳೆದ ಹಲವು ವಾರ್ಗಳಿಂದ ಮೈಸೂರು ಭಾಗದ ಪ್ರಮುಖ ದಲಿತ ನಾಯಕರಾಗಿ ಗುರುತಿಸಿಕೊಂಡಿರೋ ಶ್ರೀನಿವಾಸ್ ಪ್ರಸಾದ್ರನ್ನ ಬಳಸಿಕೊಂಡು ಸಿದ್ದರಾಮಯ್ಯರನ್ನ ಹೆಣೆಯಲು ಬಿಜೆಪಿ ಪ್ಲಾನ್ ಮಾಡಿದೆ ವರುಣ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಹಿಡಿತ ಕೂಡ ಕಮ್ಮಿ ಇಲ್ಲ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಸ್ಪರ್ಧಿಸಿದ ಶ್ರೀನಿವಾಸ್ ಪ್ರಸಾದ್ಗೆ ಈ ಭಾಗದಲ್ಲೂ ಉತ್ತಮ ಪ್ರತಿಕ್ರಿಯೆ ದೊರಕಿತ್ತು ಲೋಕಸಭಾ ಚುನಾವಣೆಯಲ್ಲಿ ಬರೋಬ್ಬರಿ ಎಂಬತ್ತು ಸಾವಿರ ಮತಗಳನ್ನು ಪಡೆದಿದ್ರು ಜೊತೆಗೆ ಹಿರಿಯ ದಲಿತ ನಾಯಕರು ಆಗಿರುವ ಕಾರಣ ಕ್ಷೇತ್ರದ ದಲಿತ ಮತದ ಮೇಲೆ ಕಣ್ಣಿಟ್ಟಿರೋ ಬಿಜೆಪಿ ಶ್ರೀನಿವಾಸ್ ಪ್ರಸಾದ್ ಮೂಲಕ ದಲಿತ ಸಮುದಾಯವನ್ನ ಬಿಜೆಪಿಯತ್ತ ಸೆಳೆಯಲು ಪ್ಲಾನ್ ಮಾಡಿದೆ ಅಲ್ಲದೆ ಶ್ರೀನಿವಾಸ್ ಪ್ರಸಾದ್ಗೆ ಸಿದ್ದರಾಮಯ್ಯ ವಿರುದ್ಧ ಹಳೆಯ ಮುಯಿ ಕೂಡ ಬಾಕಿ ಇದ್ದು ಬಾರಿಯ ಚಾಮುಂಡೇಶ್ವರಿಯ ಶಾಕ್ ನೀಡಲು ಈ ಮೂಲಕ ಒಂದಷ್ಟು ಗೇಮ್ ಪ್ಲಾನ್ ಅನ್ನ ರೂಪಿಸಲಾಗ್ತಾ ಇದೆ ಇನ್ನು ನಾಳೆ ಅಂದ್ರೆ ತಾರೀಕಿನಿಂದ ಕ್ಷೇತ್ರದ ಪ್ರಮುಖ ಕಡೆ ಶ್ರೀನಿವಾಸ್ ಪ್ರಸಾದ್ ಪ್ರಚಾರ ನಡೆಸಲಿದ್ದಾರೆ ಬಹಿರಂಗ ಸಭೆ ಸೇರಿದಂತೆ ಕ್ಷೇತ್ರದ ಪ್ರಮುಖ ದಲಿತ ನಾಯಕರ ಜೊತೆ ಸಭೆ ಕೂಡ ನಡೆಸಲಿದ್ದಾರೆ ಕ್ಷೇತ್ರ ಏನಾಗಿತ್ತು ನಾನು ಹಿಂದೆ ಹಿಂದೆ ವರ್ಷಗಳ ಲೋಕಸಭೆಗೆ ನಿಂತಾಗ ವರ್ಣ ಕ್ಷೇತ್ರ ಲೋಕಸಭಾ ಕ್ಷೇತ್ರಕ್ಕೆ ಬರ್ತೇನೆ ನಾನು ಪ್ರಯತ್ನ ಮಾಡಿ ಸುಮಾರು ಎಂಬತ್ತು ಸಾವಿರ ಮತಗಳನ್ನು ಗಳಿಸಿದೆ ಇದೆ ಸಿದ್ದರಾಮಯ್ಯನವರು ಕ್ಷೇತ್ರ ಭಾಳ ಮಾಡಿದ್ರು ಮತ್ತೆ ಹೋಗ್ತಾ ಇದ್ದಾರೆ ಈಗ ಇಪ್ಪತ್ತೊಂಬತ್ತನೇ ತಾರೀಕಿನ ಮತ್ತೆ ಅಲ್ಲಿ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಲ್ಲಿ ಯಾವ ರೀತಿ ಸೋಮಣ್ಣವ್ರಿಗೆ ಪಕ್ಷದ ಅಭ್ಯರ್ಥಿ ಬೆಂಬಲ ಕೊಡಬೇಕು ಬಿ ಜೆ ಪಿ ಯಾಕೆ ಬೆಂಬಲಿಸಬೇಕು ನೀವು ಕೂಡ ಒಟ್ಟಾರೆ ಸಿದ್ದರಾಮಯ್ಯನವರಿಗೆ ಇದು ಕೊನೆ ಚುನಾವಣೆಯಾದರೆ ಸೇಡು ತೀರಿಸಿಕೊಳ್ಳುವ ತವಕದಲ್ಲಿರೋ ಶ್ರೀನಿವಾಸ್ ಪ್ರಸಾದ್ಗೂ ಇದು ಕೊನೆಯ ಅವಕಾಶ ಈ ಚದುರಂಗದ ಆಟದಲ್ಲಿ ಯಾರು ಯಾರಿಗೆ ಚೆಕ್ಮೇಟ್ ಇಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ರಾಘುಮರಿಸ್ವಾಮಿ ಪಬ್ಲಿಕ್ ಟಿವಿ ಮೈಸೂರು